ಟೋಟಲ್ ಕನ್ನಡದ ಸಿನಿಮಾ ಸ್ವಾರಸ್ಯಗಳು ಇನ್ನೊಂದು ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಕಲ್ಪನಾ ಅವರ ಜೀವನಯಾನದ ಅನೇಕ ಮುಖ್ಯ ಘಟನೆಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇವತ್ತು ಇನ್ನೊಂದಿಷ್ಟು ಕೆಲವು ಮುಖ್ಯವಾದ ಸಿನಿಮಾಗಳ ಬಗ್ಗೆ ಮಾತಾಡೋಣ. ಕಲ್ಪನಾ ಅವರ ವೃತ್ತಿ ಜೀವನದಲ್ಲಿ ಶರಪಂಜರ, ಗೆಜ್ಜೆ ಪೂಜೆ ಎಷ್ಟು ಮುಖ್ಯನೋ, ಹಣ್ಣೆಲೆ ಚಿಗರಿದಾಗ ಕೂಡ ಅಷ್ಟೇ ಮುಖ್ಯವಾದಂಥ ಸಿನಿಮಾ. ಈ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡವರು ಆರ್ ನಾಗೇಂದ್ರ ರಾಯರು. ಆರ್ ನಾಗೇಂದ್ರ ರಾಯರು ಇದರ ಹಕ್ಕುಗಳನ್ನು ತೆಗೆದುಕೊಂಡಾಗ ಅವ್ರ ಮನಸ್ಸಲ್ಲಿದ್ದ ಕಲ್ಪನಾನೇ. ಯಾಕೆಂದರೆ ಬೆಳ್ಳಿ ಮೋಡ ಮಾಡುವ ಸಂದರ್ಭದಲ್ಲೇ ಆರ್ ಎನ್ ಜಯಗೋಪಾಲ್ ಅವರಿಗೆ ಹಣ್ಣೆಲೆ ಚಿಗರಿದಾಗ ಸಿನಿಮಾ ಬಗ್ಗೆ ಕನಸಿತ್ತು. ಯಾಕೆ ಅಂದರೆ ಅವ್ರ ತಂದೆಗೆ ಒಳ್ಳೆ ರೋಲ್ ಇದೆ ಅದರಲ್ಲಿ ಅನ್ನೋದು ಭಾಳ ಮುಖ್ಯವಾದ ಕಾರಣ. ಸರಿ, ನಾಗೇಂದ್ರ ರಾಯರು ಆರ್ ಎನ್ ಆರ್ ಪ್ರೊಡಕ್ಷನ್ ಮೂಲಕ ಹಣ್ಣೆಲೆ ಚಿಗಿರಿದಾಗ ಸಿನಿಮಾ ಮಾಡಬೇಕು ಅಂತ ಹೇಳಿ ತ್ರಿವೇಣಿಯವ್ರ ಹತ್ರ ಹೋಗಿ ರೈಟ್ಸನ್ನು ತಗೊಂಡು ಸುಂದರ್ಲಾಲ್ ಮೆಹ್ತಾ ಅವ್ರ ಹತ್ರ ಬರ್ತಾರೆ. ಸುಂದರ್ಲಾಲ್ ಮೆಹ್ತಾ ಅವ್ರ ಹತ್ರ ಬರೋ ಉದ್ದೇಶ ಏನು ಅಂತಂದರೆ ಅವ್ರು ಫೈನಾನ್ಷಿಯರ್. ನಾಗೇಂದ್ರ ರಾಯರಿಗೆ ಸಿನಿಮಾದ ಬೇರೆ ಎಲ್ಲ ವಿಷಯಗಳ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇತ್ತೆ ಹೊರತು ದುಡ್ಡಿಗೆ ಅವ್ರ ಫೈನಾನ್ಷಿಯರ್ ಹತ್ರನೇ ಬರಬೇಕಾಗಿತ್ತು. ಸುಂದರ್ಲಾಲ್ ಮೆಹ್ತಾ ಅವ್ರ ಹತ್ರ ಬಂದ ಕೂಡಲೇ, ಈ ಕಥೆಯನ್ನು ನೋಡಿದ ಕೂಡಲೇ ಮೆಹ್ತಾ ಒಂದು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳ್ತಾರೆ. ಏನು ಮಾತಾಡಬೇಕಿತ್ತು ಅಂತಂದರೆ, ಸುಂದರ್ಲಾಲ್ ಮೆಹ್ತಾ ಅವರ ಶ್ರೀಕಾಂತ್ ಆ್ಯಂಡ್ ಶ್ರೀಕಾಂತ್ ಪ್ರೊಡಕ್ಷನ್ಸ್ ಈ ನಿರ್ಮಾಣ ಸಂಸ್ಥೆಯ ಹಿಂದಿನ ಚಿತ್ರ ಮನಸ್ಸಿದ್ದರೆ ಮಾರ್ಗ. ಈ ಮನಸ್ಸಿದ್ದರೆ ಮಾರ್ಗವನ್ನು ಎಮ್ ಆರ್ ವಿಠಲ್ ನಿರ್ದೇಶನ ಮಾಡಿರ್ತಾರೆ. ಅವರು ಈ ಸಿನಿಮಾ ನಿರ್ದೇಶನ ಮಾಡುವಾಗಲೇ ಒಂದು ಕಂಡೀಷನ್ ಹಾಕಿರ್ತಾರೆ, ಈ ಸಿನಿಮಾನ ಯಾವ ಕಂಡೀಷನ್ ಮೇಲೆ ನಾನು ನಿರ್ದೇಶನ ಮಾಡ್ತೀನಿ ಅಂದರೆ, ನನ್ನ ಮುಂದಿನ ಸಿನಿಮಾ ಕಾದಂಬರಿ ಆಧಾರಿತ ಸಿನಿಮಾ ಆದರೆ ಮಾತ್ರ ಮಾಡ್ತೀನಿ ಅಂತ ಹೇಳಿರ್ತಾರೆ. ಮನಸ್ಸಿದ್ದರ ಮಾರ್ಗ ಕೆಲವರಿಗಾದರೂ ಗೊತ್ತಿರ್ಬೋದು, ಅದು ಅಗ್ಗಿರಾಮುಡು ಅನ್ನೋ ತೆಲುಗು ಚಿತ್ರದ ರೀಮೇಕ್. ಅದು ಅದನ್ನು ಪೂರ್ತಿ ಕನ್ನಡಕ್ಕೆ ವಿಠಲ್ ಅಳವಡಿಸಿದರೂ ಕೂಡ ಅವರಿಗೆಲ್ಲ ಒಂದು ಕಾದಂಬರಿ ಆಧಾರಿತ ಸಿನಿಮಾ ಮಾಡಬೇಕು ಅಂಥೇಳಿ ಬಹಳ ಪ್ರೀತಿ. ಸರಿ, ಸುಂದರ್ಲಾಲ್ ಮೆಹ್ತಾ ಹೇಳ್ತಾರೆ, ಒಂದು ಕೆಲಸ ಮಾಡಿ, ನನ್ನ ಹತ್ರ ಒಂದು ರೀಮೇಕ್ ಸಿನಿಮಾದ ರೈಟ್ಸ್ ಇದೆ, ಅದು ನಾನು ನಿಮಗೆ ಕೊಟ್ಬಿಡ್ತೀನಿ. ನೀವು ಹಣ್ಣಲೆ ಚಿಗರಿದಾಗ ಸಿನಿಮಾದ ರೈಟ್ಸನ್ನು ನಮಗೆ ಕೊಡಿ. ನೀವು ಯಾವ ಪಾತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ರಾಯರ ಪಾತ್ರನ ನೀವೇ ಮಾಡಿ ನೀವು ಅಂತ ಹೇಳ್ತಾರೆ. ಇವರು ಮನೆಗೆ ಬಂದರೆ ಮಕ್ಕಳೆಲ್ಲ ಜಗಳ. ಇದು ನಮ್ಮ ಪ್ರೊಡಕ್ಷನ್ಗೆ ತುಂಬ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗ್ತಾಯಿತ್ತು ಈ ಸಿನಿಮಾ, ಆದರೆ ನೀವು ಹೋಗಿ ಅದನ್ನು ತೊಗೊಂಡೋಗ್ಬಿಟ್ಟು ಈ ಗೋಂಗಟ್ ಅಂತ ಹಿಂದಿ ಸಿನಿಮಾದ ರೈಟ್ಸ್ ತೊಗೊಂಡು ಬಂದಿದ್ದೀರಾ, ಇದನ್ನಾಗಲೇ ಪಂಡ್ರಿಬಾಯಿ ಅವರು ಊರು ತುಂಬ ನಾಟಕ ಮಾಡಿದ್ದಾರೆ, ಇದನ್ನು ಯಾರು ನೋಡ್ತಾರೆ ಈ ಸಿನಿಮಾನ ಅಂತ ಹೇಳಿ ಥರ ನಾಗೇಂದ್ರ ರಾಯರು ವಿಠಲ್ ಹತ್ರ ಹೇಳ್ತಾರೆ ಹೀಗೆಲ್ಲ ಆಗ್ತಾಯಿದೆ ಅಂತ. ಎಮ್ ಆರ್ ವಿಠಲ್ ಹೇಳ್ತಾರೆ, ಇಲ್ಲ, ಜಯಗೋಪಾಲ್ ನಮ್ಮ ಸಿನಿಮಾ ಕೂಡ ಕೆಲಸ ಮಾಡಿದ್ದಾರೆ, ಅವ್ರ ಕಂಡೀಷನ್ ಏನು, ಅವ್ರ ಚಿತ್ರಕಥೆ ಸಂಭಾಷಣೆ ಬರೀಬೇಕು ಅಂತ ತಾನೆ, ಜಯಗೋಪಾಲೇ ಬರೀಲಿ, ನಮ್ಮ ಸಿನಿಮಾನ ನಿರ್ದೇಶನ ನಾನು ಮಾಡ್ತೀನಿ ಅಂಥೇಳಿ ಜಯಗೋಪಾಲ್ ತಮ್ಮ ಆತ್ಮಕಥೆಯಲ್ಲಿ ಬರೀತಾರೆ ನಮ್ಗೆ. ಆಮೇಲೆ ಎಮ್ ಆರ್ ವಿಠಲ್ ಅದು ನಿರ್ದೇಶನ ಮಾಡಿದ್ರಿಂದ ಆಗುವ ಲಾಭಗಳೇನು ಅನ್ನೋದು ಗೊತ್ತಾಯಿತು ಅಂಥೇಳಿ ವಿಠಲ್ ಆ ಸಿನಿಮಾಕ್ಕೆ ಹೊಸ ರೂಪವನ್ನು ಕೊಟ್ಟರು ಅಂಥೇಳಿ ತುಂಬ ಆಳವಾಗಿ ಅಧ್ಯಯನ ಮಾಡಿಕೊಂಡಿದ್ರು ಅಂತ ಹೇಳೋದು. ಕಲ್ಪನಾ ಈ ಚಿತ್ರದ ಪ್ರಧಾನ ಪಾತ್ರದಲ್ಲಿ ಅಭಿನಯಿಸಬೇಕು ಅನ್ನೋದು ನಾಗೇಂದ್ರ ರಾಯರ ಆಯ್ಕೆ ಕೂಡ ಆಗಿತ್ತು. ಹೀಗಾಗಿ ಕಲ್ಪನಾ ಇದರ ಮಾಲತಿ ಪಾತ್ರಕ್ಕೆ ತುಂಬ ತುಂಬ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ತೊಡಗಿಸ್ಕೊಂಡು ಕಲ್ಪನಾಗೆ ಒಂದು ಅವಳ ವಿಶಿಷ್ಟ ಗುಣ ಇತ್ತು. ಅವರು ಜಯಗೋಪಾಲನ್ನು ಕೇಳಿದ್ರು ಈ ಸಿನಿಮಾ ಆಗುವ ಸಂದರ್ಭದಲ್ಲಿ. ಈ ಕಾದಂಬರಿಯಲ್ಲಿ ತ್ರಿವೇಣಿ ಬರೆದಿದ್ದಾರೆ, ಚೆಲುವೆ ಅಂತ ಅಂದರೆ ಮಾಲತಿ, ಅಷ್ಟು ಸುಂದರಿ ಅವಳು ಅಂತ ಹೇಳಿ, ಒಂದು ಹಾಡು ಬೇಕಲ್ಲ ಇದಕ್ಕೆ ಅಂಥೇಳಿ ಜಯಗೋಪಾಲ್ ಈ ಕಲ್ಪನೆಯನ್ನು ಇಟ್ಕೊಂಡು, ಕಲ್ಪನಾ ಹೀಗೆ ಬರೆಸಿದ ಹಾಡುಗಳದ್ದೇ ಒಂದು ಇತಿಹಾಸ ಇದೆ. ಬಹುಶಃ ಯಾವ ಚಿತ್ರ ನಟಿ ಕೂಡ ಚಿತ್ರದ ಹಾಡುಗಳ ಬಗ್ಗೆ ಇಷ್ಟೊಂದು ಆಸಕ್ತಿ ತೋರಿಸಿದ್ದಿಲ್ಲ. ಕಲ್ಪನಾ ಅವರೇ ಜಯಗೋಪಾಲ್ ಜೊತೆ ಚರ್ಚೆ ಮಾಡಿ ಹುಟ್ಟಿದಂಥ ಹಾಡು ಹೂವು ಚೆಲುವೆಲ್ಲ ನಂದೆಂದಿತ್ತು ಅಂತ, ಅದು ಇವತ್ತಿಗೂ ಬಹಳ ಪ್ರಸಿದ್ಧವಾದಂಥ ಹಾಡದು. ಈ ಹಾಡಿನ ಹಿಂದೊಂದು ಬಹಳ ವಿಶಿಷ್ಟವಾದ ಕತೆ ಇದೆ. ಏನು ಅಂತಂದರೆ, ಈ ಹಾಡಿಗೆ ಒಂದು ಬಜೆಟನ್ನು ಎಮ್ ಆರ್ ವಿಠಲ್ಲು ನಿರ್ದೇಶಕರ ಹತ್ರ ತೊಗೊಂಡು ದೊಡ್ಡ ಸೆಟ್ ಹಾಕಿ, ನಾನು ಇದು ಚಿತ್ರದ ಪ್ರಧಾನವಾದ ಗೀತೆ, ಇನ್ನೊಂದು ಅಷ್ಟೇ ಇಂಪಾರ್ಟೆಂಟ್ ಆದ ಹಾಡಿದೆ, ಅದು ಬಾಲಮುರಳಿ ಕೃಷ್ಣ ನಾನು ಬಹಳ ಸ್ನೇಹಿತರು ಅವ್ರ ಹತ್ರ ಹಾಡಿಸಿದ್ದೀನಿ, ಹಾಲಲ್ಲಿ ಮಿಂದವಳು ದಂತದ ಮೈಯವಳು ಅಂಥೇಳಿ. ಈ ಹಾಡಿಗೂ ಒಂದು ಬಹಳ ದೊಡ್ಡ ಸೆಟ್ ಬೇಕು ನನಗೆ ಅಂತ ಹೇಳ್ತಾರೆ. ಸರಿ, ಇದಕ್ಕೆ ಈ ಒಂದು ಸನ್ನಿವೇಶಕ್ಕೆ ಮಾತ್ರ ಒಬ್ಬ ನೃತ್ಯಗಾತಿ ಬೇಕು. ಇದರಲ್ಲಿ ಗೊತ್ತಿರ್ಬೋದು, ಕಲ್ಪನಾ ಅವರ ಅಣ್ಣನ ಪಾತ್ರದಲ್ಲಿ ಖ್ಯಾತ ಹರಿಕತೆ ವಿದ್ವಾಂಸ ಗುರುರಾಜಲ್ ನಾಯ್ಡು ಅಭಿನಯಿಸಿದ್ದಾರೆ. ಆಗ ಅವರಿಗೆ ಅರುಣ್ ಕುಮಾರ್ ಅನ್ನೋದು ಹೆಸರು ಅವ್ರದ್ದು. ಅರುಣ್ ಕುಮಾರ್ ಅವರು, ನೀವು ಇವತ್ತು ಹೂ ಚೆಲುವೆಲ್ಲ ನಂದನಿತು ಹಾಡು ನೋಡಿದ್ರೆ ಕಲ್ಪನಾ ಜೊತೆಗಿರೋರು ಗುರುರಾಜಲ್ ನಾಯ್ಡು ಅವರೇ.
ಸರಿ, ಎಮ್ ಆರ್ ವಿಠಲ್ ಅವರ ಸಾಧನೆ ದೇಶಕರನ್ನು ಕಲಿಸ್ತಾರೆ. ಅವರು ಯಲ್ಲಪ್ಪ ಮೊದಲಿಯಾರರು, ಚೆನ್ನೈನ ಬಹಳ ದೊಡ್ಡ ನೃತ್ಯ ಗುರುಗಳು. ಅವ್ರ ಬಳಿ ಹೋಗಿ ನಮಗೊಬ್ಬಳು ನೃತ್ಯಗಾತಿ ಬೇಕು ಅಂತ ಕೇಳಬೇಕು ಅಂತ ಹೋದರೆ, ಇವರು ಇನ್ಸ್ಟಿಟ್ಯೂಷನ್ ಎಂಟ್ರಿ ಆಗುವಾಗಲೇ ಭಾಳ ಚಂದದ ಒಬ್ಳು ಹುಡುಗಿ ಕಾಣಿಸ್ತಾಳೆ, ಅವಳು ಇನ್ಸ್ಟಿಟ್ಯೂಷನ್ ಹೊರಗಡೆ ಬರ್ತಾ ಇರ್ತಾಳೆ. ಅವಳು ನಿಮ್ಗೆ ಸಿನಿಮಾದಲ್ಲಿ ಮಾಡ್ತೀನಿ ಅಂದರೆ ಭಾಳ ಖುಷಿಯಾಗಿ ಮಾಡ್ತೀನಿ ಅಂತಾರೆ. ಸರಿ, ಅವ್ರು ಫೋಟೋ ತೊಗೊಂಡು ಬಂದು, ಎಲ್ಲಪ್ಪ ಮೊದಲು ಯಾರು ಶಿಷ್ಯರು ಅಂದರೆ ಏನು ಕೇಳಬೇಕಾಗಿಲ್ಲ, ಚೆನ್ನಾಗಿ ನೃತ್ಯ ಎಲ್ಲ ಗೊತ್ತಿರುತ್ತೆ. ಸರಿ, ಫೋಟೋ ಎಲ್ಲ ತೊಗೊಂಡು ಬಂದು ತೋರಿಸ್ತಾರೆ. ಫೋಟೋ ನೋಡಿ ಎಲ್ಲರೂ ಇಷ್ಟಪಡ್ತಾರೆ, ಹುಡುಗಿ ಚೆನ್ನಾಗಿದ್ದಾಳೆ, ನಮಗೊಂದು ಹಾಡಿತ್ತಾನೆ ಅಂತ ಹೇಳಿ. ಉಡುಪಿ ಜಯರಾಮು ಬಹಳ ದೊಡ್ಡ, ಅದಕ್ಕೆ ಕಂಪೋಸಿಷನ್ಸ್ ಎಲ್ಲ ಮಾಡಿ ದೊಡ್ಡ ತಂಬೂರಿಯ ಸೆಟ್ಟು, ವೀಣೆಯ ಸೆಟ್ಟು, ಮೃದಂಗ ಇದನ್ನೆಲ್ಲ ಹಾಕ್ಬಿಟ್ಟು ಹಿಂದಿನ ದಿವಸ ಬರ್ತಾಳೆ ಆ ಹುಡುಗಿ. ಬಂದುಬಿಟ್ಟು ಕೇಳ್ತಾರೆ ಉಡುಪಿ ಜಯರಾಮು, ಎಲ್ಲಿವರೆಗೆ ಆಗಿದೆಯಮ್ಮ ನಿಂಗೆ ನೃತ್ಯ ಅಭ್ಯಾಸ ಅಂಥೇಳಿ. ಅವರು, ಇಲ್ಲ ನನಗೆ ಬೇಸಿಕ್ಸ್ ಮಾತ್ರ, ಇನ್ನೂ 15 ದಿನ ಆಗಿದೆ ಕಲಿಯೋಕ್ಕೆ ಶುರು ಮಾಡಿ ಅಂಥೇಳಿ. ಎಲ್ಲರೂ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಳ್ತಾರೆ. ಇದು ಭಾಳ ಕ್ಲಿಷ್ಟವಾದ ಒಂದು ನೃತ್ಯದ ಕಂಪೋಸಿಷನ್ ನಾನು ಮಾಡಿದ್ದೀನಿ, ಈ ಹುಡುಗಿ ನೋಡೋರು 15 ದಿವಸದಿಂದ ಕಲಿತಾ ಇದ್ದಾಳೆ, ಹೆಂಗೆ ಇವಳ ಹತ್ರ ಪಾತ್ರ ಮಾಡಿಸೋದು ಅಂಥೇಳಿ. ಕೊನೆಗೆ ಶ್ರೀಕಾಂತ್ ಕ್ಯಾಮ್ರಾಮೆನ್ನು, ಎಡಿಟರ್ ಕೃಷ್ಣ ಅಂಥೇಳಿ ಈ ಸಿನಿಮಾಕ್ಕೆ, ಅವರಿಬ್ಬರು ನ ಕರೆಸಿ ವಿಠಲ್ ಹೇಳ್ತಾರೆ, ಇವಳಿಗೆ ನೃತ್ಯ ಬರಲ್ಲ ಆದರೆ ನಾವು ತೆರೆ ಮೇಲೆ ನೃತ್ಯ ಮಾಡಿಸ್ಬೇಕು, ನೀವು ಇಬ್ಬರು ರೆಡಿ ಇದ್ದೀರಾ ಅದಕ್ಕೆ ಅಂತ. ಆಯಿತು ಮಾಡ್ತಾರೆ. ಸರಿ, ಇಡೀ ಸಿನಿಮಾದಲ್ಲಿ ಅವಳ ಫೇಸ್ ಮತ್ತು ಕಾಲು ಇಷ್ಟಕ್ಕೆ ಕ್ಯಾಮ್ರಾ ಫೋಕಸ್ ಮಾಡಿ ಎಡಿಟಿಂಗ್ನಲ್ಲಿ ಹಾಲಲ್ಲಿ ಮಿಂದವಳು, ದಂತದ ಮೈಯವಳು, ಅದ್ಭುತವಾದ ಹಾಡಾಗಿ ಸೃಷ್ಟಿಯಾಗುತ್ತೆ ಅವಳು. ನೀವಿವತ್ತಿಗೆ ಹಾಡನ್ನು ನೋಡ್ಬೋದು, ನೋಡಿದ್ರೆ ನಿಮಗೆ ಇದನ್ನು ಯಾರು ಈ ಥರದ ಕ್ಯಾಮ್ರಾ ಟೆಕ್ನಿಕ್ನಿಂದ ಹಾಡು ಕ್ರಿಯೇಟ್ ಆಗಿದೆ ಅಂತ ಅನಿಸಲ್ಲ. ಇದು ನೆಕ್ಸ್ಟ್ ಪಾರ್ಟ್ ತಮಾಷೆ ಏನು ಅಂತಂದರೆ, ಈ ಹಾಡನ್ನು ನೋಡಿ ಭಾಳ ಸಂತೋಷ ಪಟ್ಬಿಟ್ಟು ಯಾರೊಬ್ಬರು ನಿರ್ಮಾಪಕರು ಇವಳನ್ನು ನೃತ್ಯ ಪ್ರಧಾನ ಸಿನಿಮಾಕ್ಕೆ ಹೀರೋಯಿನ್ ಆಗಿಬಿಟ್ಟು ಅಡ್ವಾನ್ಸ್ ಕೂಡ ಕೊಟ್ಟಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಯಿತು ಇವಳಿಗೇನು ನೃತ್ಯ ಬರಲ್ಲ ಅಂಥೇಳಿ. ಈ ಹಾಡಿಗೆ ಇವರು ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ಬಜೆಟ್ ಖರ್ಚಾಗಿದ್ದರಿಂದ ಹೂವು ಚೆಲುವೆಲ್ಲ ನಂದಂದಿತುಗೆ ಬಜೆಟ್ಟು ಶಾರ್ಟೇಜ್ ಹೊಡೆಯುತ್ತೆ. ಆವಾಗ ಕಲ್ಪನಾ ಹೇಳ್ತಾರೆ, ಇಲ್ಲದಕ್ಕೆ ನೀವು ಬ್ಯಾಕ್ಗ್ರೌಂಡಿಂದ ಈ ಹಾಡು ರಿಚ್ ಆಗಬೇಕಾಗಿಲ್ಲ, ರಿಚ್ ಆಗೋದು ನನಗೆ ಬಿಡಿ, ನಾನು ಮಾಡ್ತೀನಿ ಅಂಥೇಳಿ. ನೀವು ಹೊತ್ಕೊಂಡು ನೋಡ್ಬೋದು, ಅದು ಒಂದು ಸಣ್ಣ ಸೆಟಪ್ನಲ್ಲಿ ಇಡೀ ಹಾಡು ಶೂಟ್ ಆಗಿದೆ. ಇಡೀ ಹಾಡಿನ ಶಕ್ತಿ ಇರೋದು ಕಲ್ಪನಾ ಅಭಿನಯದಲ್ಲಿ. ಕಲ್ಪನಾ ಎಷ್ಟು ದೊಡ್ಡ ಕಲಾವಿದೆ ಅಂತ ತೋರಿಸ್ಕೊಡುವಂಥ ಹಾಡಿದು. ನಾಗೇಂದ್ರರು ಕೂಡ ತುಂಬ ದೊಡ್ಡ ಅಭಿನಯ ಮಾಡಿದ್ದಾರೆ ಇದರಲ್ಲಿ. ಕಲ್ಪನಾ ವಿಧವೆಯಾಗಿ ಮನೆಯಲ್ಲಿ ಕೂತಿದ್ದಾಳೆ, ಮುಂದೆ ಏನು ಮಾಡಬೇಕು ಅಂತ ಹೇಳಿ ಆನಂದರಾಯರು ಕೇಳಬೇಕು ಮಾಲತಿಯನ್ನು. ಈ ಕೇಳೋದಕ್ಕೆ ಅಂತ ಬಂದರೆ ಮಗಳ ಕುಂಕುಮ ಇಲ್ಲದ ಮುಖ ನೋಡಿ ಅವ್ರು ವಾಪಸ್ ಹೊರಟೋಗ್ತಾರೆ ಅವ್ರ ರೂಮ್ಗೆ. ಇಡೀ ಸನ್ನಿವೇಶದಲ್ಲಿ ಯಾವುದೂ ಡೈಲಾಗ್ ಇಲ್ಲ, ಕಲ್ಪನಾ ಮತ್ತು ನಾಗೇಂದ್ರರಾಯರು ಅದ್ಭುತವಾದ ಅಭಿನಯವನ್ನು ಈ ದೃಶ್ಯದಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಆಕಸ್ಮಿಕವಾಗಿ ಪ್ರಸಾದ್ ರಾಜ್ಕುಮಾರ್ ಅವರ ಸ್ಪರ್ಶ ಆದಾಗ ಕಲ್ಪನಾ ಕೊಟ್ಟಿರುವ ಫೇಷಿಯಲ್ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ ಅದು ಬಹಳ, ಮತ್ತು ಕ್ಲೈಮ್ಯಾಕ್ಸನ್ನು ಕಲ್ಪನಾ ತೂಗಿಸಿರೋ ರೀತಿ ಇದೆಯಲ್ಲ, ಕಲ್ಪನಾ ಬಹಳ ಪರಿಪೂರ್ಣ. ಅರ್ಹವಾಗಿ ಅವರಿಗೆ ರಾಜ್ಯ ಪ್ರಶಸ್ತಿ ಕೂಡ ಈ ಸಿನಿಮಾಕ್ಕೆ ಬಂದಿದೆ. ಇದಾದ ಮೇಲೆ ನಾಗಿರೆಡ್ಡಿಯವರು ತೆಲುಗಿನಲ್ಲಿ ಬಹಳ ಪ್ರಸಿದ್ಧವಾದ ನಿರ್ಮಾಪಕರು, ಅವರು ಈ ಸಿನಿಮಾನ ನೋಡಿ ನಾಗೇಂದ್ರ ಯಾರು ಕೇಳಿದ್ರಂತೆ, ನಮ್ಮಲ್ಲಿ ಶಶಿಕಲಾ ಈ ಪಾತ್ರವನ್ನು ಮಾಡ್ತಾರೆ, ತೆಲುಗಲ್ಲಿ ಹೆಣ್ಣೆಲೆ ಚಿಗರಿದಾಗ ಮಾಡಬೇಕು ಅಂತ ನನಗಿದೆ, ನಿಮ್ಮ ಕಾಲ್ ಶೀಟ್ ಬೇಕು ಅಂತ. ನಾಗೇಂದ್ರ ಯಾರು ಹೇಳ್ತಾರೆ, ನನ್ನ ಕಾಲ್ ಶೀಟ್ ಎಷ್ಟು ಮುಖ್ಯನೋ ಕಲ್ಪನಾ ಕಾಲ್ ಶೀಟ್ ಕೂಡ ಅಷ್ಟೇ ಮುಖ್ಯ. ಆ ಪಾತ್ರನ ಕಲ್ಪನಾ ಮಾಡೋದಾದರೆ ಮಾತ್ರ ನಾನು ಮಾಡ್ತೀನಿ, ನಾನು ಇನ್ನೊಬ್ಬ ಕಲಾವಿದೆ ಜೊತೆಗೆ ಮಾಡಲ್ಲ ಅಂತ. ಇದು ಯಾಕೆ ನಾನು ಈ ಘಟನೆ ಹೇಳಿದೆ ಅಂದರೆ, ನಾಗೇಂದ್ರರಿಗೆ ಕಲ್ಪನಾ ಅಭಿನಯದ ಬಗ್ಗೆ ಎಷ್ಟು ಮೆಚ್ಚುಗೆ ಇತ್ತು ಅಂತ ಹೇಳೋದು ಇದು ಸೂಚಿಸುತ್ತೆ. ನಾಗೇಂದ್ರರ ಕುಟುಂಬಕ್ಕೂ ಮತ್ತು ಕಲ್ಪನಾ ಅವರಿಗೂ ಬಹಳ ಹಿಂದಿನಿಂದಲೇ ಆತ್ಮೀಯವಾದ ಒಡನಾಟ ಇದ್ದಿದ್ದು. ಪ್ರೇಮಕ್ಕೂ ಪರ್ಮಿಟ್ಟೆ ಅಂತ ಒಂದು ಸಿನಿಮಾನ ಕಲ್ಪನಾ ಅಭಿನಯ ಮಾಡಿದ್ದಾರೆ, ಅದು ನಾಗೇಂದ್ರ ಯಾರೇ ಸ್ವತಃ ನಿರ್ದೇಶನ ಮಾಡಿದ್ದು, ವಾಜಿರಾಜ್ ಅವರ ಪ್ರೊಡಕ್ಷನ್ ಸಿನಿಮಾ. ಇದರಲ್ಲಿ ಈ ಸಿನಿಮಾ ಬಗ್ಗೆ ಒಂದು ವಿಶಿಷ್ಟವಾದ ಕತೆ ಹೇಳಬೇಕು ನಿಮಗೆ. ಕಲ್ಯಾಣ್ ಕುಮಾರ್ ಪ್ರೇಮಕ್ಕೂ ಪರ್ಮಿಟ್ಟೆ ಚಿತ್ರದ ನಾಯಕ, ಅದರಲ್ಲಿ ನಾಯಕಿಯನ್ನು ಛೇಡಿಸೋ ಒಂದು ಹಾಡಿದೆ, ಕೆಂಪು ರೋಜಾ ಮೊಗದವಳೆ, ಕೆಂಡ ಸಂಪಿಗೆ ಮುಡಿದವಳೆ, ಕೋಪ ನಡೆಸಿ ಓಡುವಳೆ, ನಿಲ್ಲೆ ನಿಲ್ಲೆ ನನ್ನವಳೆ ಅಂಥೇಳಿ. ಈ ಹಾಡೆಲ್ಲ ಶೂಟಿಂಗ್ ಆದಮೇಲೆ ಕಲ್ಪನಾ ನಾಗೇಂದ್ರ ಯಾರು ಕೇಳಿದ್ರಂತೆ, ಅಪ್ಪಾಜಿ ಈ ಹುಡುಗಿಯರು ನಾವು ಬರೀ ಛೇಡಿಸ್ಕೊಳ್ಳೋಕ್ಕೆ ಇರೋದು, ವಾಪಸ್ ನಮಗೆ ಉತ್ತರ ಹೇಳೋಕ್ಕೇನು ಇಲ್ವಾ ನಿಮ್ಮ ಸಿನಿಮಾದಲ್ಲಿ ಅಂಥೇಳಿ. ನಾಗೇಂದ್ರ ಅವ್ರಿಗೆ ಇಷ್ಟ ಆಯ್ತಂತೆ ಈ ಕಲ್ಪನಾ ಹೇಳಿದ ಪ್ರಶ್ನೆ. ಇಲ್ಲ, ನಂಗೊಂದು ಹಾಡು ಕ್ರಿಯೇಟ್ ಮಾಡಿಸ್ಕೊಡ್ತೀನಿ ಅಂಥೇಳಿ ಜಯಗೋಪಾಲ್ಗೆ ಹೇಳಿಬಿಟ್ಟು ಅದಕ್ಕೆ ಉತ್ತರ ಹೇಳೋದೊಂದು ಹಾಡಿದೆ, ಎಚ್ಚರವಿರಬೇಕು ಮೈಯಲ್ಲಿ ಎಚ್ಚರವಿರಬೇಕು, ಕನ್ನಡ ಕನ್ನೆಯ ಕೆಣಕುವ ಮುನ್ನ ಎಚ್ಚರವಿರಬೇಕು ಅಂಥೇಳಿ.
ಈ ಹಾಡನ್ನು ಕಲ್ಪನಾ ಉತ್ತರ ಥರ ಹೇಳ್ತಾರೆ. ಇದು ಕಲ್ಪನಾ ಒಂದು ಪಾತ್ರಕ್ಕೆ ತಮ್ಮನ್ನು ಹೇಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ರು ಅಂಥೇಳಿ. ಬಿಳಿ ಮೋಡದಿಂದ ಪ್ರೇಮಕ್ಕೂ ಪರಮಿಟೆ ಕಲ್ಯಾಣ್ ಕುಮಾರ್ ಮತ್ತು ಕಲ್ಪನಾ ಅಭಿನಯಿಸಿದ ಒಂದು ಬಹಳ ಹಾಸ್ಯಮಯವಾದಂತಹ ಚಿತ್ರ, ತುಂಬ ಅದ್ಭುತವಾಗಿ ಮೂಡಿಬಂದಂತಹ ಚಿತ್ರ ಇದು. ಇದಾದ ಮೇಲೆ ವಾಜರಾಜ್ ಪ್ರೊಡಕ್ಷನ್ನಿಂದಲೇ ಇನ್ನೊಂದು ಬಹಳ ಮುಖ್ಯವಾದ ಸಿನಿಮಾ ಬಂದಿದ್ದು ಸೀತಾ. ಸೀತಾ ಅಂತ ಹೆಸರು ಹೇಳೋದು ಕೂಡಲೇ ಬರೆದೆ ನೀನು ನಿನ್ನ ಹೆಸರು ನನ್ನ ಬಾಳ ಪುಟದಲ್ಲಿ ಎಲ್ಲರಿಗೂ ನೆನಪಾಗತ್ತೆ. ಈ ಸೀತಾ ಸಿನಿಮಾದಲ್ಲಿ ಕಲ್ಪನಾ ಎರಡು ಶೇಡ್ನಲ್ಲಿ ಬಹಳ ಅದ್ಭುತವಾದ ಪಾತ್ರವನ್ನು ಸೀತಾದಲ್ಲಿ ಮಾಡಿದ್ದಾರೆ. ಗಂಗಾಧರಿ ಕೂಡ ತುಂಬ ವಿಭಿನ್ನವಾದ ರೋಲ್ ಈ ಸಿನಿಮಾದಲ್ಲಿ ಸಿಕ್ಕಿದಂತಹದ್ದು. ಸೀತಾ ಸಿನಿಮಾದಲ್ಲಿ ಮದುವೆ ಈ ಬಂಧ ಅನುರಾಗದ ಅನುಬಂಧ ಅಂತ ಒಂದು ಹಾಡಿದೆ. ಈ ಹಾಡಿನಲ್ಲಿ ಅಭಿನಯಿಸಿರ್ತಕ್ಕಂಥ ಮನಮೋಹಕ ಕಲಾವಿದ ಅಂತ ಹೇಳಿದರೆ ರಮೇಶ್, ಈಗಿನ ರಮೇಶ್ ಅಲ್ಲ, ಹಿಂದೆ ಒಬ್ಬರು ರಮೇಶ್ ಇದ್ದರು. ಇವರು ನೀವು ತೆರೆಯ ಮೇಲೆ ನೋಡಿದರೆ ಅತ್ಯಂತ ಸುರಸುಂದರಾಂಗ, ಭಾಳ ಜನ ಹೇಳೋರು ಹಿಂದಿ ಸಿನಿಮಾದಲ್ಲಿ ಇತ್ತು ಕನ್ನಡದಲ್ಲಿ ಯಾಕೆ ಬಂದರು ಅಂಥೇಳಿ. ಅಷ್ಟು ಚೆನ್ನಾಗಿ ಅಭಿನಯ ಕೊಡೋರು, ತುಂಬ ಚೆನ್ನಾಗಿ ಸಂಭಾಷಣೆ ಹೇಳ್ತಾ ಇದ್ದರು. ಬಹಳ ಜನ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೇನೆ ಇರ್ಬೋದು, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನಲ್ಲಿ ಆ ಕಾಲದಲ್ಲೇ ಜನರಲ್ ಮ್ಯಾನೇಜರ್ ಆಗಿದ್ದು ಅವರು ರಮೇಶ್. ಅವರು ಅಷ್ಟು ದೊಡ್ಡ ಪೋಸ್ಟನ್ನು ಬಿಟ್ಟು ಚಿತ್ರರಂಗಕ್ಕೆ ಬಂದರು. ಅದು ಏನು ದುರಂತನೋ ಗೊತ್ತಿಲ್ಲ, ಕನ್ನಡ ಚಿತ್ರರಂಗ ಅವರಿಗೆ ಅತ್ಯುತ್ತಮ ಅವಕಾಶಗಳು ಅನ್ನೋದು ಕೊಡಲೇ ಇಲ್ಲ. ಅವರಿಗೆ ಸಿಕ್ಕಿದ್ದೆಲ್ಲ ಭಾಳ ಸೈಡ್ ರೋಲ್ಗಳೇ. ತುಂಬ ಪ್ರಧಾನ ಪಾತ್ರ ಅನ್ನೋದು ರಮೇಶ್ಗೆ ಸಿಕ್ಕಿದ್ದು ಬಹಳ ಕಮ್ಮಿ. ಸಿಕ್ಕ ಎಲ್ಲ ಪಾತ್ರಗಳಲ್ಲಿ ಕೂಡ ಅವರು ಮಿಂಚಿದ್ದಾರೆ, ಯಾವ್ಯಾವ ಸಿನಿಮಾಗಳು ಸಿಕ್ತು. ಇದಾದ ಮೇಲೆ ಅವರು ತುಂಬ ಮಧ್ಯ ವಯಸ್ಸಿನಲ್ಲೇ ಆಕ್ಸಿಡೆಂಟ್ನಲ್ಲಿ ಹೋಗ್ಬಿಟ್ರು. ನಾವು ಆಕ್ಸಿಡೆಂಟ್ನಲ್ಲಿ ಕಳ್ಕೊಂಡಂತಹ ಕಲಾವಿದರ ಪಟ್ಟಿಯಲ್ಲಿ ರಮೇಶ್ ಕೂಡ ಬರ್ತಾರೆ. ಸೀತಾ ಸಿನಿಮಾ ಬಗ್ಗೆ ಮಾತಾಡುವಾಗ ರಮೇಶ್ ಬಗ್ಗೆ ಒಂದು ಮಾತನ್ನು ಹೇಳಲೇಬೇಕು. ಆರ್ಎನ್ ಜೈಗೋಪಾಲ್ ನಾಮೆಚ್ಚಿದ ಹುಡುಗ ಸಿನಿಮಾ ಮಾಡುವಾಗ ಕಲ್ಪನಾ ಅವ್ರನ್ನ ನಾಯಕಿಯಾಗಿ ಆರಿಸ್ಕೊಂಡಾಗ ತುಂಬ ಜನ ಪ್ರಶ್ನೆ ಮಾಡಿದ್ರು, ಅಲ್ಲ ಅವಳು ಮೆಲೋಡ್ರಾಮಾ ಪಾತ್ರ ಮಾಡುವವಳು, ನೀವು ಅದರ ಹಾಸ್ಯ ಚಿತ್ರ ಮಾಡ್ತಾಯಿದ್ರೆ ಕಲ್ಪನಾ ಹೇಗೆ ಸೆಟ್ ಆಗ್ತಾರೆ ಅಂಥೇಳಿ. ಜೈಗೋಪಾಲಿಗೆ ಬಹಳ ನಂಬಿಕೆ ಇತ್ತು, ಕಲ್ಪನಾ ಈ ಪಾತ್ರಕ್ಕೆ ನ್ಯಾಯವನ್ನು ಕೊಡ್ತಾರೆ ಅಂಥೇಳಿ. ಅವರು ತುಂಬ ಪ್ರೀತಿಯ ಹಾಡೋದು, ನಾ ಮೆಚ್ಚಿದ ಹುಡುಗನಿಗೆ ಕಾಣಿಕೆ ತಂದಿರುವೆ ಅಂಥೇಳಿ, ಇದನ್ನು ಕಲ್ಪನಾಗೆ ಅವರು ಕೊಟ್ಟಿದ್ದಾರೆ. ಜೈಗೋಪಾಲ್ ಹೇಳ್ತಾ ಇದ್ರು ಯಾವಾಗಲೂ ಕೂಡ ಕಲ್ಪನಾ ಬಗ್ಗೆ ಅನೇಕ ತಪ್ಪು ಕತೆಗಳು ಸುಳ್ಳು ಕತೆಗಳು ಹಬ್ಬಿದೆ, ಅದರಲ್ಲೊಂದು ಅವರು ಶೂಟಿಂಗಿಗೆ ಸರಿಯಾಗಿ ಬರಲ್ಲ ಅಂಥೇಳಿ. ನಾಲ್ಕು ಸಿನಿಮಾ ನಾನು ಕಲ್ಪನಾ ಜೊತೆಗೆ ನಿರ್ದೇಶಕನಾಗಿ ಶೂಟ್ ಮಾಡಿದ್ದೀನಿ, ಸುಮಾರು 20-25 ಸಿನಿಮಾ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಎಲ್ಲೂ ಕೂಡ ಅವರು ಶೂಟಿಂಗಿಗೆ ಲೇಟಾಗಿ ಬರ್ತಾರೆ ಅಂತ ಇಲ್ಲ. ಅವರು ಯಾವಾಗಲೂ ನಿರ್ದೇಶಕರಿಗೆ ಹೇಳೋರು, ಬೆಳಗ್ಗೆ ನನ್ನ ಕಾಲು ಊದ್ಕೊಳ್ಳುತ್ತೆ, ಅದಕ್ಕೋಸ್ಕರ ಬಿಸಿನೀರಲ್ಲಿ ನಾನು ಕಾಲು ಇಟ್ಕೊಂಡು ಬರಬೇಕು, ಒಂದು ಅರ್ಧ ಗಂಟೆ ಲೇಟಾಗಿ ಬರ್ತೀನಿ ಅಂತ ನಿರ್ದೇಶಕರಿಗೆ ಹೇಳಿ ಹೋಗ್ತಾಯಿದ್ರು. ಮತ್ತು ಸಾಮಾನ್ಯಕ್ಕೆ ಸಂಜೆ 5:30 ಆಗುತ್ತಿದ್ದ ಹಾಗೆ ಅವರ ಮನಸ್ಸು ಚಂಚಲ ಆಗಿಬಿಡ್ತಾ ಇತ್ತು. ನಾನು ಹೇಳ್ತಾ ಇದ್ದೆ ಕಲ್ಪನಾ ಇದು ಕೊನೆ ಶಾರ್ಟ್ ಇದು ಅಂತಂದರೆ ತಮ್ಮ ಸಂಪೂರ್ಣ ಅರ್ಪಿಸ್ಕೊಳ್ಳೋರು. ಕಲ್ಪನಾ ಅದು ಏನು ಅಂದರೆ 6 ಗಂಟೆಗೆ ಶೂಟಿಂಗ್ ಮುಗಿಬೇಕು ಅಂತೇಳಿ, ಯಾಕೆಂದರೆ ಅವ್ರಿಗೆ ಕಾಲಿನ ಸಮಸ್ಯೆ ಇದ್ದಿದ್ದರಿಂದ ಅವರು ಈ ಥರದ್ದನ್ನು ಕೇಳೋರು ಬಿಟ್ಟರೆ ಅವ್ರು ಶೂಟಿಂಗ್ನಲ್ಲಿ ಯಾವತ್ತೂ ತೊಂದರೆ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಜಯಗೋಪಾಲೇ ಬಳಸಿದ್ದು ಶೀ ಈಸ್ ಎ ಡೈರೆಕ್ಟರ್ಸ್ ಡಿಲೈಟ್ ಅಂತೇಳಿ, ಒಂದು ಪಾತ್ರಕ್ಕೆ ಏನು ಬೇಕೋ ಎಲ್ಲ ಸಿದ್ಧತೆಯನ್ನು ಅವ್ರು ಮಾಡ್ಕೊಳ್ಳೋರು ಅಂತ ಒಂದೋದಕ್ಕೆ ಬಹಳ ಉತ್ತಮ ಉದಾಹರಣೆ ಹೇಳೋರು. ಎಲ್ಲರೂ ಹೇಳಿದ್ರಂತೆ ಕಲ್ಪನಾ ನೈಟ್ ಶೂಟಿಂಗ್ ಒಪ್ಕೊಳ್ಳಲ್ಲ, ಅವರು ಡೇ ಶೂಟಿಂಗ್ ಮಾತ್ರ ಮಾಡೋದು ಅಂಥೇಳಿ. ಇವರು ಬೆಳದಿಂಗಳಿನ ನೊರೆಹಾಲು ವಿಧಾನಸೌಧದಲ್ಲಿ ಲೈಟಿಂಗ್ನಲ್ಲಿ ತೆಗಿಬೇಕು ಅಂತೆಲ್ಲ ನಿರ್ಣಯ ಮಾಡಿದ್ರಿಂದ ನೈಟ್ ಶೂಟೇ ಆಗಬೇಕಾಗಿತ್ತು. ಅದು ಕಲ್ಪನಾನ ಜಯಗೋಪಾಲ್ ಕೇಳಿದ್ರಂತೆ, ಕಲ್ಪನಾ ನೋಡಿದ ಒಂದು ಹಾಡು ನಂಗೆ ನೈಟ್ ಶೂಟಿಂಗೇ ಆಗಬೇಕು ಅಂದರೆ, ಕಲ್ಪನಾ ನಕ್ಬಿಟ್ಟು ಹೇಳಿದ್ರಂತೆ, ಜಯಗೋಪಾಲ್ ಜಿ ನಾವು ದೇವರಿಗಿಂತ ಕಂಡೀಷನ್ ಹಾಕಲ್ಲ, ರಾಕ್ಷಸರಿಗೆ ಮಾತ್ರ ಈ ಕಂಡೀಷನ್ ಹಾಕೋದು ಅಂಥೇಳಿ. ನಾನು ಹೇಳಿದ್ರು ನಿಮ್ಗೆ ಅರ್ಥ ಆಗತ್ತೆ ಅಂತ ಅಂದ್ಕೊಳ್ತೀನಿ ನಾನು, ಯಾಕೆ ಈ ಕಲ್ಪನಾ ಈ ಮಾತನ್ನು ಹೇಳ್ತಾ ಇದ್ರು ಅಂಥೇಳಿ. ಇನ್ನೊಂದು ಇನ್ಸಿಡೆಂಟ್ ಜಯಗೋಪಾಲ್ ಯಾವಾಗಲೂ ನೆನಪಿಟ್ಕೊಳ್ಳೋರು, ನಾಮೆಚ್ಚಿದ ಹುಡುಗ ಶೂಟಿಂಗ್ ಆಗ್ತಾ ಇರುವ ಸಂದರ್ಭದಲ್ಲೇ ಒಂದು ಸುದ್ದಿ, ಕಲ್ಯಾಣ್ ಕುಮಾರು ಸುಯಿಸೈಡ್ ಮಾಡ್ಕೊಂಬಿಟ್ರು ಅಂಥೇಳಿ ಆ ಸುದ್ದಿ ಇವರು ಮೈಸೂರಿನಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ ಇವರ ಸೆಟ್ಟಿಗೆ ಕೂಡ ಬಂತು. ಕಲ್ಪನಾ ಅಲ್ಲಿಂದ ಗೊಳೋ ಅಂತ ಅಳೋದಕ್ಕೆ ಶುರು ಮಾಡಿದ್ರು. ಶುರು ಮಾಡಿದ್ರೆ ಜಯಗೋಪಾಲ್ ಸಮಾಧಾನ ಮಾಡಿ, ಇದು ಏನು ಸುದ್ದಿ ನಿಜನೋ, ಯಾಕಂದರೆ ಈಗ ಸೋಷಿಯಲ್ ಮೀಡಿಯಾ ಇಲ್ಲದೆ ಇರೋಂಥ ಕಾಲ ಅದು, ಬರೀ ಫೋನಿಂದ ಫೋನಿಗೆ ಹಬ್ಬಿದಂಥ ಸುದ್ದಿ ಇದು ಸರಿ ಅಂತ ಹೇಳಿ ಜಯಗೋಪಾಲೇ ತಮ್ಮ ಕಾರ್ ಡ್ರೈವನ್ ಕಲ್ಪನನ್ನು ಕರ್ಕೊಂಡು ಬೆಂಗಳೂರಿಗೆ ಕಲ್ಯಾಣ್ ಕುಮಾರ್ ಮನೆಗೆ ಬಂದರೆ, ಕಲ್ಯಾಣ್ ಕುಮಾರು ಈಸಿ ಚೇರಲ್ಲಿ ಕುತ್ಕೊಂಡು ಪೇಪರ್ ಓದ್ತಾ ಇದ್ದಾರೆ. ಕಲ್ಪನಾ ಮತ್ತೆ ಇನ್ನೊಂದು ಸಲ ಜೋರಾಗಿ ಅಳೋದಕ್ಕೆ ಶುರು ಮಾಡಿದ್ರಂತೆ.
ಅವಾಗ ಕಲ್ಯಾಣ್ ಕುಮಾರ್ ಗೂ ತಬ್ಬಿಬ್ಬು ಯಾಕೆ ಕಲ್ಪನೆ ಇಷ್ಟೊಂದು ಅಳ್ತಾ ಇದ್ದಾರೆ ಅಂತೇಳಿ ಜಯಗೋಪಾಲ್ ಹೇಳಿದ್ರು ಅಂತ ಹಿಂಗೆಲ್ಲ ಸುದ್ದಿ ಹಬ್ಬಿತ್ತು ಅಂತ. ಕಲ್ಯಾಣ್ ಕುಮಾರ್ ಹೌದಾ ನಾನು ಸತ್ತರೆ ಹಂಗಾರೆ ಭಾಳ ಜನಕ್ಕೆ ಖುಷಿ ಆಗ್ಬೋದು ಅನಿಸುತ್ತೆ ಅಂತ ಜೋಕ್ ಮಾಡಿದ್ರಂತೆ. ಅವಾಗ ಕಲ್ಪನೆ ಹೇಳಿದ್ರಂತೆ ಈ ಕನ್ನಡ ಚಿತ್ರರಂಗದವರು ಬದುಕಕ್ಕೂ ಬಿಡಲ್ಲ ನಮಗೆ ಸಾಯಕ್ಕೂ ಬಿಡಲ್ಲ ಅಂಥೇಳಿ ಜಯಗೋಪಾಲ ಮಾತನ್ನು ಯಾವಾಗಲೂ ನೆನಪು ಮಾಡ್ಕೊಳ್ಳೋರು. ಕಲ್ಪನಾಗಿ ಹಾಗೆ ಮಾಡಿದ್ರು ಅವರು ಅಂಥೇಳಿ ಜಯಗೋಪಾಲ್ ಅವರ ಕೆಸರಿನ ಕಮಲ ಸಿನಿಮಾದಲ್ಲಿ ಕಲ್ಪನಾ ತುಂಬ ಅದ್ಭುತವಾದ ಅಭಿನಯವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಮಂಜಿನ ಹನಿ ತಂಪು ಹಾಡಿನಲ್ಲಿ ಅವರ ಅಭಿನಯ ಬಹಳ ಅತ್ಯುತ್ತಮವಾದದ್ದು. ಹೀಗೆ ಕಲ್ಪನಾ ಅವರ ಅನೇಕ ಮುಖ್ಯವಾದ ಚಿತ್ರಗಳಲ್ಲಿ ಅವರ ಅಭಿನಯದ ಶಕ್ತಿಯನ್ನು ನೋಡ್ಬೋದು. ಇನ್ನಷ್ಟು ಕಥೆಗಳೊಂದಿಗೆ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ.